ಬಿಜೆಪಿಯ ಜೈಭೇರಿ ಬಗ್ಗೆ ತಲೆ ನೆಡ. ಜೈ ಹಿಂದ್. ಇವತ್ತು ಭಾರತ ದೇಶದಲ್ಲಿ ಪಂಚರಾಜ್ಯಗಳ ಚುನಾವಣೆ ನಡೆದಿರತಕ್ಕಂಥ ಸಮಯದಲ್ಲಿ ಇವತ್ತು ಏನೊಂದು ರಿಸಲ್ಟ್ ಬಂದಿದೆ, ಮಧ್ಯಪ್ರದೇಶ, ಛತ್ತೀಸ್ಗಢ ಹಾಗೂ ತೆಲಂಗಾಣ, ರಾಜಸ್ಥಾನ ಈ ಒಂದು ನಾಲ್ಕು ರಾಜ್ಯಗಳಲ್ಲಿ ಎಲೆಕ್ಷನ್ ಆದ ನಂತರ ಈ ಒಂದು ಕಾಂಗ್ರೆಸ್ ಪಕ್ಷದವರು ಏನೋ ಒಂದು ಬಿಟ್ಟಿ ಭಾಗ್ಯಗಳನ್ನು ಘೋಷಣೆ ಮಾಡಿದ್ರು ಜನಗಳಿಗೆ. ಆ ಒಂದು ಬಿಟ್ಟಿ ಭಾಗ್ಯಗಳಿಗೆ ಕಲ್ಲೊಡೆದು ಇವತ್ತು ಬಿ ಜೆ ಪಿ ಪಕ್ಷ ನರೇಂದ್ರ ಮೋದಿಯವರ ಆಡಳಿತ ಬೇಕು ಅಂತೇಳಿ ಇವತ್ತು ರಾಜಸ್ಥಾನ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಛತ್ತೀಸ್ಗಢದಲ್ಲಿ ಆಗಿರ್ಬೋದು ಇವತ್ತು ಆ ಒಂದು ಬಿ ಜೆ ಪಿ ಅಭ್ಯರ್ಥಿಗಳನ್ನು ನಾಯಕರನ್ನಾಗಿ ಆಯ್ಕೆ ಮಾಡಿ ಈ ಒಂದು ಜನರು ನಾವು ಬುದ್ಧಿವಂತರಿದ್ದೀವಿ, ನಿಮ್ಮ ಒಂದು ಬಿಟ್ಟಿ ಭಾಗ್ಯಗಳನ್ನು ನಮಗೆ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ದೇಶದ ಅಭಿವೃದ್ಧಿ ಅನ್ನೋದನ್ನು ನಿರೂಪಿಸಿದ್ದಾರೆ. ತೆಲಂಗಾಣದಲ್ಲಿ ಬಿ ಜೆ ಪಿ ಈ ಸರಿ ಒಂದು 10 ಸಂಖ್ಯೆಯಲ್ಲಿ ನಮ್ಮ ಬಿ ಜೆ ಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿರುವಂಥದ್ದು ಕೂಡ ಒಂದು ಖುಷಿಯ ವಿಷಯ. ಯಾಕೆಂತಂದರೆ ಇದಕ್ಕಿಂತ ಮುಂಚೆ ಒಂದು ಸೀಟೇನೋ ಬಂದಿರಬೇಕಂತೇಳಿ ಕಾಣುತ್ತೆ. ಈ ಸರಿ 10 ಜನ ಎಮ್ ಎಲ್ ಎಗಳನ್ನ ಆಯ್ಕೆ ಮಾಡಿದ್ದಾರೆ ತೆಲಂಗಾಣದಲ್ಲಿ ಅಂತಂದರೆ ಸುಮಾರು ಎಷ್ಟು ಲಕ್ಷಾಂತರ ಜನ ಇವತ್ತು ಬಿ ಜೆ ಪಿ ಕಡೆ ಒಲವು ತೋರಿಸಿದ್ದಾರೆ, ಮೋದಿಯವರ ನಾಯಕತ್ವದ ಕಡೆ ಒಂದು ಗಮನ ಹರಿಸಿದ್ದಾರೆ ಅಂತೇಳಿ ನಾವೆಲ್ಲ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿರುವಂಥದ್ದು. ಈ ಸರಿ ನಮ್ಮ ಎಮ್ ಪಿ ಎಲೆಕ್ಷನಲ್ಲಿ ಇಡೀ ಇಂಡಿಯಾದಲ್ಲಿ, ಇಡೀ ಭಾರತ ದೇಶದಲ್ಲಿ ಈ ಒಂದು ಕಾಂಗ್ರೆಸ್ ಪಕ್ಷದವರು ಏನು INDIA ಅಂತೇಳಿ ಒಂದು ಹೆಸರನ್ನ ಇಟ್ಕೊಂಡಿದ್ದಾರೆ, ಈ ಒಂದು INDIAಗೆ ಒಂದು ಪ್ರತ್ಯುತ್ತರ ಕೊಡುವಂಥ ಸಂದರ್ಭ ಜನ ಎಲ್ಲನೂ ಕಾಯ್ತಾ ಇದ್ದಾರೆ. ಈ ಬಾರಿ ಕೂಡ ಮೋದಿಯವ್ರನ್ನ ಈ ಒಂದು ದೇಶದ ನಾಯಕರನ್ನಾಗಿ, ಪ್ರಧಾನಮಂತ್ರಿಗಳನ್ನಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಉತ್ತೇಜನದಲ್ಲಿ ಇದ್ದಾರೆ. ಇವತ್ತು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಇಲ್ಲ ಬೇರೆ ಯಾವುದೇ ಪಕ್ಷ ಆಗಿರ್ಬೋದು ಎಮ್ ಪಿ ಎಲೆಕ್ಷನ್ ಅಂತೇಳಿ ಬಂದಾಗ ನಾವು ನರೇಂದ್ರ ಮೋದಿಯವ್ರನ್ನ ಬಿಟ್ಟರೆ ಬೇರೆ ಯಾವುದೇ ನಾಯಕರು ನಮ್ಗೆ ಬೇಕಾಗಿಲ್ಲ ಅನ್ನೋ ಒಂದು ಕೂಗು ಕೂಡ ನಮಗೆ ಕೇಳಿಸ್ತಾ ಇದೆ. ಹಾಗಾಗಿ ಈ ಒಂದು ಎಮ್ ಪಿ ಎಲೆಕ್ಷನಲ್ಲಿ ಕೂಡ ನಮ್ಮ ನರೇಂದ್ರ ಮೋದಿಯವರು ಗೆಲ್ಲೋದ್ರಲ್ಲಿ, ಪ್ರಧಾನಿ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ. ಇದೇ ಜನವರಿ 27 ತಾರೀಕು ರಾಮ ಮಂದಿರ ಪ್ರತಿಷ್ಠಾಪನೆಯನ್ನು ಏನು ಮಾಡ್ತಾ ಇದ್ದಾರೆ ಇದೆಲ್ಲ ಕೂಡ ನಮ್ಮ ಭಾರತ ದೇಶದ ಹಿಂದೂಗಳಿಗೆ ಇದೊಂದು ಕೊಡುಗೆಯಾಗಿ ನಮ್ಮ ನರೇಂದ್ರ ಮೋದಿಯವರು ಎಲ್ಲರಿಗೂ ಒಂದು ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.